ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 352 ಈ ರೀತಿಯಾಗಿ ಮಾಡುವುದರಿಂದ ತಾನು ಜಯ ಹೊಂದುತ್ತಿದ್ದೇನೆಂದು ಸೈತಾನನು ಊಹಿಸಿಕೊಳ್ಳಬಹುದು ಆದರೆ ಆತನ ಮನೆಯು ಧಡಂ ಎಂದು ಕುಸಿದು ಬೀಳುವುದು ಎಂದು ಕರ್ತನ ಮಾತುಗಳಲ್ಲಿ ಕಂಡುಕೊಳ್ಳುತ್ತೇವೆ ಆತನು ಸುಧಾರಕನಂತೆ ವೈದ್ಯನಂತೆ ಮಾಡುವ ಈ ಅಗತ್ಯತೆಗಳು ಆತನ ಪತನ ಸನಿಹಿತವಾಯಿತೆಂಬುದಕ್ಕೆ ಸಾಕ್ಷಿಯಾಗಿದೆ ಆತನು ಇನ್ನು ಮುಂದೆ ಜನರನ್ನು ಮರಳುಗೊಳಿಸದಂತೆ ಅಧೋಲೋಕಕ್ಕೆ ದೊಬ್ಬಲ್ಪಟ್ಟು ಬಂಧಿಸಲ್ಪಡುವವರೆವಿಗೆ ಇದು ಮುಂದುವರಿಯದೇ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಪ್ರಕಟಣೆ 23 ಮುಂದಿನ ಶೀರ್ಷಿಕೆ ನೀತಿವಂತಿಕೆಯನ್ನು ಪ್ರೀತಿಸಿರಿ ದುಷ್ಟತನವನ್ನು ದ್ವೇಷಿಸಿರಿ ಲವ್ ರೈಚಿಯಸ್ನೆಸ್ ಹೇಟ್ ಇನಿಕ್ವಿಟಿ ಪ್ರಸ್ತುತ ಸಮಯದಲ್ಲಿ ನೂತನ ಸೃಷ್ಟಿಗಳೊಂದಿಗೆ ದೇವರ ವ್ಯವಹಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದಲ್ಲಿ ಈ ದೈವಿಕ ಸಮತಲದಲ್ಲಿ ಇರುವವರೆಲ್ಲರೂ ಉತ್ತಮ ಉದ್ದೇಶಗಳನ್ನು ಹೊಂದಿರುವುದು ಮಾತ್ರವಲ್ಲ ಅರ್ಥಾತ್ ತಪ್ಪನ್ನು ಸರಿಪಡಿಸಿಕೊಳ್ಳುವುದನ್ನು ಮಾತ್ರವೇ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಇದರೊಂದಿಗೆ ಹೆಚ್ಚಿನ ಅನುಭವಗಳ ಮೂಲಕ ಅವರು ಸರಿಯಾದವುಗಳ ನೀತಿವಂತಿಕೆಯನ್ನು ಸಮಗ್ರವಾಗಿ ಗ್ರಹಿಸಿಕೊಂಡು ಸ್ಪಷ್ಟವಾಗಿ ಮೆಚ್ಚಿಕೊಳ್ಳತಕ್ಕದ್ದು ಮತ್ತು ತಪ್ಪಾದವುಗಳ ಅನಾನುಕೂಲತೆ ಮತ್ತು ಗೊಂದಲಗಳನ್ನು ಸರಿಪಡಿಸಿಕೊಳ್ಳತಕ್ಕದ್ದು ಈ ಕಾರಣದಿಂದ ಮಿಲೇನಿಯಂ ಯುಗದ ಆ ನ್ಯಾಯ ತೀರ್ಪಿನ ದಿನದಲ್ಲಿ ದೇವದೂತರಿಗಿಂತಲೂ ಮಾನವ ಲೋಕದವರಿಗಿಂತಲೂ ಹೆಚ್ಚಾಗಿ ನೂತನ ಸೃಷ್ಟಿಗಳು ಅನೇಕ ಶೋಧನೆಗಳಿಗೂ ಪರೀಕ್ಷೆಗಳಿಗೂ ತುತ್ತಾಗುತ್ತಾರೆ ನಮಗೆ ತಿಳಿದಿರುವಂತೆ ಸೈತಾನನು ಈ ಲೋಕವನ್ನು ಆಳಬೇಕೆಂಬ ದುರಾಲೋಚನೆಯ ಕಾರಣದಿಂದಾಗಿ ಮಾರ್ಗ ತಪ್ಪುವ ತನಕ ದೇವದೂತರುಗಳು ಯಾವ ಪರೀಕ್ಷೆಗೂ ಒಳಗಾಗಲಿಲ್ಲ ಆದರೆ ಆತನು ಪಾಪದಲ್ಲಿ ಬಿದ್ದು ಮಾನವರನ್ನು ಪತನಕ್ಕೆ ಕಾರಣನಾದದ್ದು ತಮ್ಮ ಮೊದಲಿನ ಸ್ಥಾನವನ್ನು ಉಳಿಸಿಕೊಳ್ಳಲಾಗದೆ ಪಿಶಾಚಿಗಳಾದ ದೇವದೂತರುಗಳಿಗೆ ಮಾತ್ರವಲ್ಲ ಉಳಿದೆಲ್ಲ ಪವಿತ್ರ ದೇವದೂತರುಗಳಿಗೂ ಪರೀಕ್ಷೆಯ ಸಂದರ್ಭವಾಯಿತೆಂದು ಊಹಿಸಲು ನಮಗೆ ಎಲ್ಲಾ ಕಾರಣಗಳುಂಟು ಇದುವರೆಗೆ ಯಹೋವನ ಶಕ್ತಿಯ ಬಗ್ಗೆ ಅಥವಾ ಕೆಡುಕನ ಕ್ರಮ ಮತ್ತು ಅದನ್ನು ನಿಗ್ರಹಿಸಿ ನಾಶಪಡಿಸಲು ದೇವ ಸುವ್ಯಕ್ತವಾದ ಶಕ್ತಿಯ ಕೊರತೆ ಇವುಗಳ ಬಗ್ಗೆ ಅವರಿಗಿರುವ ವಿಶ್ವಾಸದ ಪರೀಕ್ಷೆಯಾಗಿರಬೇಕು ಇದನ್ನು ನೋಡಿ ಪ್ರತಿಯೊಬ್ಬರೂ ಮತ್ತು ಎಲ್ಲರೂ ತಾವೂ ಸಹ ನಿರ್ಭಯವಾಗಿ ಪಾಪ ಮಾಡಬಹುದು ಮತ್ತು ಪ್ರಯತ್ನಿಸಬಹುದು ಎಂಬ ಶೋಧನೆಗೆ ಒಳಗಾಗಬಹುದಾಗಿದೆ ಆದರೆ ಸತ್ಯವಾಗಿ ಅವರು ದೇವರಿಗೆ ನಿಷ್ಠೆಯಾಗಿರುವ ಅವರ ಹೃದಯಗಳು ನಮ್ರತೆ ಮತ್ತು ವಿಧೇಯತೆಗಳಲ್ಲಿ ಸರಿಯಾದ ಸ್ಥಿತಿಗಳಲ್ಲಿ ಇದೆ ಎಂಬುದಕ್ಕೆ ನಿದರ್ಶನವಾಗಿದೆ ಅವರು ಕ್ರಿಸ್ತ ಯೇಸುವಿನ ಮೂಲಕ ದೇವರ ಯೋಜನೆಯ ಭವ್ಯವಾದ ಹೊರ ಕಾರ್ಯವನ್ನು ನೋಡಿದ್ದಾರೆ ಮತ್ತು ಯಹೋವನ ಜ್ಞಾನ ಪ್ರೀತಿ ನ್ಯಾಯ ಮತ್ತು ಶಕ್ತಿಯ ಮೇಲಿರುವ ತಮ್ಮ ಭರವಸೆಗಳನ್ನು ಕ್ರಿಸ್ತ ಯೇಸುವಿನ ಮತ್ತು ಮಹಿಮೆಯುಳ್ಳ ಸಭೆಯ ಮೂಲಕ ಸಮರ್ಥನೆಗೂ ಮೀರಿ ನೆರವೇರಿದ್ದನ್ನು ಸದ್ಯದಲ್ಲಿಯೇ ಕಂಡುಕೊಳ್ಳುತ್ತಾರೆ ಪರಿಶುದ್ಧವಾದ ದೇವದೂತರುಗಳು ಈ ಪರೀಕ್ಷೆಗಳು ಮರಣ ಪರ್ಯಂತರವಾಗಿ ಮಾನವ ಅಪರಿಪೂರ್ಣತೆ ವಿಶ್ವಾಸ ತಾಳ್ಮೆ ಮತ್ತು ಪ್ರೀತಿಯ ಪರೀಕ್ಷೆಗಳಲ್ಲಿ ಉತ್ಸಾಹಗಳಲ್ಲಿ ನಿರಂತರವಾದ ಸಂಪರ್ಕವುಳ್ಳ ಕ್ರಿಸ್ತನ ನೂತನ ಸೃಷ್ಟಿಗಳಾದವರಿಗೆ ಬರುವ ಪರೀಕ್ಷೆಗಳು ನಿರ್ಣಾಯಕವಾಗಿರುವುದಿಲ್ಲ ಅದೇ ರೀತಿಯಲ್ಲಿ ಸಹಸ್ರ ವರ್ಷ ಯುಗದಲ್ಲಿ ಈ ಲೋಕದ ಪರೀಕ್ಷೆಯು ನಿರ್ಣಾಯಕವಾಗಿ ಸಂಪೂರ್ಣವಾದದ್ದು ಆಗಿರುವಾಗ ಯಾರ್ಯಾರು ಕರ್ತನಿಗೆ ಮತ್ತು ನೀತಿಯುತ ತತ್ವಗಳಿಗೆ ಮತ್ತು ಹೃದಯಗಳಲ್ಲಿ ನಿಷ್ಠೆಯುಳ್ಳವರಾಗಿದ್ದಾರೋ ಅಥವಾ ಆಗಿಲ್ಲವೋ ಎಂಬುದನ್ನು ನಿರೂಪಿಸುತ್ತದೆ ಇದು ಪ್ರಸ್ತುತ ಯುಗದಲ್ಲಿ ನಡೆಯುವ ಸಭೆಯ ಪರೀಕ್ಷೆಗಳಿಗಿಂತ ಭಿನ್ನವಾಗಿದೆ ಯಾಕೆಂದರೆ ಅದರೊಂದಿಗೆ ನೀತಿವಂತಿಕೆಯ ಸಂಪೂರ್ಣ ಉಚಿತವಾದ ಮೆಚ್ಚುಗೆಯಲ್ಲಿ ಎಲ್ಲವೂ ಅನುಕೂಲಕರವು ಸಂಪೂರ್ಣವಾದದ್ದು ವಿಧೇಯತೆಯುಳ್ಳದ್ದೂ ಆಗಿರುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿರುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂದು ಅಪೋಸ್ತಲನು ಪ್ರಕಟಿಸಿದಂತೆ ಇಂದಿನ ಕಾಲದ ನೂತನ ಸೃಷ್ಟಿಗಳು ಹಿಂಸೆಗೊಳಗಾಗುತ್ತಾರೆ ದೇವರಿಗೆ ಮತ್ತು ಆತನ ರಾಜ್ಯದ ತತ್ವಗಳಿಗೆ ನಿಷ್ಠೆಯುಳ್ಳವರಾಗುವಂತೆ ಇಚ್ಛಾಪೂರ್ವಕವಾಗಿ ಪಡುವ ಈ ಶ್ರಮೆ ಮತ್ತು ಅದು ವ್ಯಕ್ತಪಡಿಸುವ ವಿಶ್ವಾಸವು ವಿಶೇಷ ಗುಣಲಕ್ಷಣಗಳ ನಿದರ್ಶನಗಳಾಗಿ ದೇವರಿಗೆ ಅಂಗೀಕಾರವಾಗಿವೆ ನೂತನ ಸೃಷ್ಟಿಗಳೊಂದಿಗೆ ಇಂದಿನ ಆತನ ವ್ಯವಹಾರಗಳು ಈ ಗುಣಲಕ್ಷಣಗಳನ್ನು ಪವಿತ್ರತೆಯಲ್ಲಿ ಉನ್ನತವಾಗಿ ಸಮರ್ಪಕ ಪಡಿಸುವ ದೃಷ್ಟಿಕೋನ ಹೊಂದಿದೆ ಇದು ಕರ್ತನ ಮತ್ತು ಆತನ ಸತ್ಯದ ಸಲುವಾಗಿ ಸಂತೋಷದಿಂದ ಅನುಭವಿಸುವ ಶ್ರಮೆ ಮತ್ತು ಅನಾನುಕೂಲತೆಗಳಾಗಿವೆ
ಹೌದು, ಈ ಲೋಕದ ನೆಮ್ಮದಿ, ಸುಖ, ಶಾಂತಿ, ಗೌರವ ಮತ್ತು ವರಮಾನಗಳನ್ನು ಕಡೆಗೆ ಜೀವವನ್ನೂ ಸಹ ತ್ಯಾಗ ಮಾಡಿ ಸತ್ಯದ ಸೇವೆ ಮಾಡಲು ಬಯಸುವುದಾಗಿದೆ. ದೇವರ ಯೋಜನೆಯ ಈ ಜ್ಞಾನವನ್ನು ಸ್ಪಷ್ಟವಾಗಿ ಕಂಡುಕೊಳ್ಳದ್ದರಿಂದ ಚಿಕ್ಕ ಹಿಂಡಿನೊಂದಿಗಿನ ಕರ್ತನ ದೈವಾಯುಕ್ತ ವ್ಯವಹಾರಗಳ ವಿಷಯದಲ್ಲಿ ಅನೇಕರು ಗೊಂದಲಕ್ಕೀಡಾಗುತ್ತಿದ್ದಾರೆ. ಅಪ್ಪಟವಾದ ಉಕ್ಕಿನ ಸಾಧನವನ್ನು ಹದಗೊಳಿಸಲು ವಿಶೇಷವಾದ ಕಾವು ಮತ್ತು ಶೀತಲತೆಯ ಕಾರ್ಯವಿಧಾನಗಳು ಅವಶ್ಯವಿರುವಂತೆ ಕರ್ತನು ಮಾನವನ ಪುನರ್ಸ್ಥಾಪನೆ ಮುಂತಾದ ಮಹಾಕಾರ್ಯಗಳಲ್ಲಿ ತನ್ನ ಪ್ರತಿನಿಧಿಗಳಾಗಿ ಸಾಧನಗಳನ್ನಾಗಿ ಉಪಯೋಗಿಸಲು ಕ್ಷಿಪ್ರವಾಗಿ ಸಿದ್ಧಪಡಿಸುತ್ತಿರುವವರ ಇಂತಹ ಕಾವು ಮತ್ತು ಶೀತಲತೆಯ ಅನುಭವಗಳು ಬೇಕಾಗುತ್ತವೆ. ಕೆಟ್ಟದ್ದು ಎಂದಿಗೂ ಒಳ್ಳೆಯದಲ್ಲ ಮತ್ತು ಒಳ್ಳೆಯದು ಎಂದಿಗೂ ಯಾವುದೇ ಅರ್ಥದಲ್ಲಿ ಅಥವಾ ಯಾವುದೇ ಮಟ್ಟದಲ್ಲಿ ನೈತಿಕ ಕೆಟ್ಟತನಕ್ಕೆ ದೇವರು ಕಾರಣನಲ್ಲ ಎಂಬುವಂಥದ್ದೇ.